ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಕಿಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುತ್ತದೆ ಮುಂದೆ ಸಾಗುವೆ. ಅರೆ ಹು ಅರೆ ಹು ಅರೆ ಹು ಅರೆ ಹು ಲೇ ಕ್ವಾಣ್ಗರ, ನೀ ಕ್ವಾಣ್ ಆಗಿಟ್ಬಿಟ್ಟು ಯಾಕೋ ಇಂತ ಅನ್ಯಾಯ ಮಾಡ್ಕಂದೆ. ಆ ಯಬ್ಕಾಡಿ ಕೃಷ್ಣಪ್ಪ ಇದ್ದೇನೇನೋ ಕ್ವಾಣ ಈದ್ಬಿಟದೆ. ಲೋ ಹಿರಿಯ, ನನಗೆ ಆ ಕಾಲು ಈಗ ಆಗೋದಿಲ್ಲಕ್ಕಲ್ಲ, ನೀ ತಾಕೋಗಿ ಏನಾರ ಮಾಡಕ್ಲಾ ಅಂತ ಹಿಂಸೆ ಕೊಟ್ಟು ಕೊಟ್ಟು ನೀನ್ ತಂದು ನನ್ ಮಡ್ಲು ಹಾಕವನ. ಇನ್ಯಾಕ ಹೆಂಗಿದ್ರು ನಾಳಿದ್ದು ಊರ ಹಬ್ಬ ಆಯ್ತು, ನಮ್ಗೂ ಬಾಡಿ ಯಾರು ಕೊಟ್ಟವರು? ಲೇ ಸಾಕೈತೆ ಬುಡ್ಲ, ನನಗೂ ನನ್ನ ಮಾಡಿಗೂ ಮಸ್ತ್ ಐತೆ ಬುಡ್ಲ. ನೀನು ಮನೆ ತಾವಿರು, ನಾನು ಒಂಚೂರ ಜೋಡ ಚುಚ್ಕೊಂಡು ಮಸಾಲೆಗೆ ಮೂರು ಕಾಸು ಮಾಡ್ಕೊ ಬರ್ತೀನಿ. ಇನ್ನೇನು ಇದ್ದುದ್ದೇ ನಮ್ ಕೆಲ್ಸ. ಓ ಮರಿಯಪ್ಪ, ನಿಮ್ಗೇನಾರು ಚುಚ್ಬೇಕೆ ಜೋಡ? ಯಾರಪ್ಪ ಇವು? ಓ ಕನ್ಪಿಸ್, ಹೋ ಇದ್ರ ಜೊತೆ ಇಲ್ಲದೆ. ಆಡಪ್ಪ ಆ ಗೂಳ ನಿಂಗ ಕೊಟ್ಟು ನೀವೇನಾಗವೆ ಅಂತ ಕೊಟ್ನಪ್ಪ. ಅಯ್ಯೋ ಶಿವ, ಹೆಂಗಪ್ಪ ನನ್ ಪೂರಾ ಚೆನ್ನಾಗ್ ಹೊಲಿತಾ ಕೊಟ್ರು ಸೇರ್ಕೊಲಿನ ಹೆಂಗ್ ಮಾಡಿನ ಇವ? ಪಸಲ್ ಕಾಸ ಆಯ್ತ ಈ ಹಾಳದ ಇಬ್ಬ್ಯಾರ ತಗೋದ್ಲಪ್ಪ ಇವ ಗೊತ್ತಾಯ್ತ, ಅದ ಇನ್ನು ಇವಳು ಬೇರೆ ಬರ್ನಿಲ್ಲ ಮೇ ಮಾಡೋ. ಏ ಮಾಡೋ ಸುಮ್ಗಿರ್ಲ, ನನ್ನಂತೆ ನಾಕು ನೀವ್ ವ್ಯಾವೇ ಅಂತ ಹೇಳ. ಲೋ ಗುಳಿ ನಿಂಗಪ್ಪ ಮಮ್ಮಗ್ನ ಸುಮ್ಗಿರ್ಲ ಒಂದ್ ಸೆಟ್ಕ ಬಸ್ತೇವ್ಯ ಹೋಗ ಬರುಕ್ ಮೊದ್ಲು ಹಿಂಗರ್ತಾವಲ್ಲಪ್ಪ. ಓ ಮಾಡ ಅಲ್ಲ ನನಗೇನಿಲ್ಲ, ನಿನಗೆಲ್ಲೋ ಇರ್ಬೋದೇನೋ ಅಂತ. ಅಲ್ಲ ಕಣಮ್ಮೆ, ಈಗಿನ ಕಾಲದಾಗ ಸೀರೆ ಲಂಗ ಅದ್ರ ಬದ್ರಾದ್ರೆ ಸಾಕು, ಮಕ್ಳು ಇದ್ರು ಕಾಲದಾಗ ನಮ್ ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಇನ್ನು ಒಂದು ಮೊಗನು ಇಲ್ವಲ್ಲ ಅಮ್ಮೇ. ಅದನ್ನ ನನ್ ಯಾಕೆ ಕೇಳ್ತಾ ಇದೀಯ ನೀನು? ಏನೋ ನಮ್ಮ ಅಪ್ಪನ ಕೇಳಿ ಬೇಕು ಆಗರ್ದು ಮದುವೆ ಮಾಡ್ಸ್ಕಂದೆ. ನಿನಗೆ ಇನ್ನೂ ಏನೋ ಚಿಕ್ಕ ವಯಸ್ಸು, ಇನ್ನೂ ಬುದ್ಧಿ ಗಿದ್ದಿ ಇಲ್ಲ ಅನ್ಬಿಟ್ಟು ನಿನ್ನ ತಕೋಗಿ ನಡುಮನು ಕೂಡ ಹಾಕುದ್ನ, ನನ್ನ ಕರ್ಕೊಂಡು ಜಗಲಿ ಮೇಲೆ ಮನ್ಗಿಸುದ್ನ.
ನಾನು ನಾಚ್ಕಂದ್ ಪಾಚ್ಕಂದ್ ಅತ್ತ ಇತ್ತ ತಿರುಗಿಕಂದು ಕಾಲ ಕಳಿಯೋಷ್ಟರಲ್ಲಿ 6 ವರ್ಷ ಆಗೋಯ್ತು. ಈಗ ಮಕ್ಳು ಆಗುವಂದ್ ಎಲ್ಲ ಅದಾವು ಅಂದ್ರೆ ನಿನ್ ಮೋಟ್ರ್ ಕೆಲಸ ಮಾಡ್ತಾ ಇಲ್ಲ ಬರೀ 6 ವರ್ಷ ಗ್ಯಾಪ್ ಅಲ್ಲೇ ನಿಂತೋಯ್ತಾ? ನಾನೇನೋ ನನ್ ಗಂಡ ನೋಡಕ್ಕೆ ಒಳ್ಳೆ ತೆಂಗಿನ ಮರದ ತರ ಈಟುದ್ದ ಬೆಳ್ಕೊಂಡು ನಿಂತು ಬಿಟ್ಟವನೆ, ನೋಡೋದಿಕ್ಕೆ ಗಟ್ಟು ಮಸ್ತಾಗ ಅವನೆ, ಮನೆ ತುಂಬಾ ಮಕ್ಕಳನ್ನ ಉದುರ್ಸ ಹಾಕ್ಬಿಡ್ತಾನೆ ಅಂತ ಎಷ್ಟೋ ಆಸೆಗಳು ಮಡಿಕೊಂಡು ನಾನು ಬಂದೆ ನಿಂತವ. ನೀನ್ ನೋಡಿದ್ರೆ ಮೇಲೆಲ್ಲ ತಳ್ಕು ಒಳಗೆಲ್ಲ ಉಳ್ಕು ಅನ್ನಂಗೆ, ಮೇಲಷ್ಟೇ ಆಳ್ ಹಿಂಗದಿಯ, ಯಾಕೋ ಬೇಸ್ ಮಟ್ಟನೇ ವೀಕ್ ಆಗಿ ಹೋಗದೆ ನಿನಗೆ. ಮತ್ತೆ ಇನ್ಯಂಗೆ ಇನ್ಯಂಗೆ ಆಯ್ತು, ಒಂದ್ ಕಾಲದ ಒಂದ್ ಕೆಲಸ ಮಾಡು. ಈಗ ಮಕ್ಳ ಆಗಿಲ್ಲ 6 ವರ್ಷದಿಂದ ದಿಟ್ಟ, ಮಕ್ಳಾಗದಿಕ್ಕೆ ಏನೇನ್ ಪ್ರಯತ್ನ ಪಟ್ಟಿದ್ಯಪ್ಪ ನೀನು, ಏನೇನ್ ಮಾಡಿದ್ಯ ಹೇಳು. ಒಂದೊಂದಲ್ಲ ನಾನ್ ಮಾಡಿರೋದಕ್ಕ ಬಸ್ತಿದ, ಏನೇನ್ ಮಾಡಿದ್ಯಾ ನನ್ಗೆ ಲೆಕ್ಕ ಹೇಳು, ಏನೇನ್ ಮಾಡಿದ್ಯಾ? ಈಗ ಒಂದ್ 6 ತಿಂಗಳಲ್ಲಿ ಗೂಳಿ ನಿಂಗಣೆ ಹೇಳದ್, ನಾ ಈರುಳಿ ತಿನ್ಲ ಅನ್ನ ಗೂಳಿ ನಿಂಗಣೆ ಹೇಳ್ದ. ಎಷ್ಟ್ ಜನ ಮಕ್ಳು ಅವನ್ಗೆ? ಅವನ್ಗೆ ಒಂದು ಚಿಕ್ಕ ಬರ, ಒಂದು ದೊಡ್ಡ ಎರಡು ಹೆಣ್ಣು ಎರಡು ಗಂಡು ಕನೆಮೆ, ಎರಡೆರಡು ಮಡಿಕೊಂಡು ಮೇಂಟೈನ್ ಮಾಡ್ತಾವನ. ಅವ್ನ್ಗೆ ಐಕ್ಳು ಕನೆಮೆ, ಐಕ್ಳ ಎಂಟಿರಲ್ಲ ಅನ್ನು, ಒಂದೆಂಟಿಗೆ 4 ಐಕ್ಳು. ಅಯ್ಯೋ ಪುಣ್ಯಾತ್ಮ. ಆಯ್ತಾ, ಈರುಳ್ಳಿ ತಿನ್ನು ಅಂದ. ನಮ್ ಚಿನ್ಮರಿಗೌಡ ಅವ್ರು ನೋಡಿದ್ಯೋ? ಎಲ್ ನೋಡಿದ್ದನು? ಅಪ್ಪ ನೋಡಿದ್ರು ನಿಮ್ಮ ಅಯ್ಯ ಬಸ್ ಇದ್ರು ಕುಂತಿರೋದಾರಮ್ಮ ಅಲ್ಲ ಭಗವಂತ ಏನು ಚಂದಾಗಿರೋ ನಗು ಕೊಟ್ಬಿಟ್ಟವನು ಶಿವ. ನುಗ್ಗೆಕಾಯಿ ತಿನ್ಲ ಅಂದ್ರು ಅವ್ರು ಮೂಕನಮ್ಮೆ. ನಾನು ಲಕ್ಷ್ಮಣ ನೋಡಿ ತಾವ ಕಿತ್ಕೊಂಡ್ಬಂದು ತಿಂದೆ, ಮುಗೀತಾ ಅದುವೆ. ನಮ್ಮ ಎಬ್ಕಡೆ ಕೃಷ್ಣಪ್ಪ ಅವನಲ್ಲ, ಅವನೊಂದ್ ಕೆಲಸ ಮಾಡ್ಲ, ತಿನ್ನುದ್ರಲ್ಲಿ ಪನ್ನುದ್ರಲ್ಲಿ ಆಗುದಿಲ್ಲ. ಈ ಸಿಗುಂದ ಸಿಗುಂದ್ರ ಚೌಡೇಶ್ವರಿ ತಾವು ಒಬ್ಬ ಮಂತ್ರ ಮಾಡ್ತಾನೆ, ಅಲ್ಗೋಗ್ ಮಂತ್ರ ಹಾಕ್ಸವ್ರಮ್ಮ ಅಂತ ಅಂದ. ಸರಿ, ಅಲ್ಗ ಹೋದ್ಮ ಅವನ್ ಮನೆ ಹಾಳಾಗಿ ಹೇಳಿಬಾರ್ದು, ನಮ್ಗೆ ಹೇಳಬಾರ್ದು, ಒದ್ಗೊಂಗ್ ಮಾಡಾಕುಟಾಮ. ಅದೇನೇನು ಹೇಳಕ್ ಮಾಡ್ದಕ್ಕ ಅಲ್ಲೇ ಅವನ ಬೀಡಿ ಸೇರ್ಬಿಟ್ನಂತೆ. ಹೋಗದ್ಕ ನಿಮ್ ಟೆಂಪ್ ಹತ್ಕತ್ತೆ ಅನ್ನ ಬೇಕಮ್ಮಿ, ಅಲ್ಲಿಂದ ಕಿತ್ಕ ಒದ್ಗುದ್ದೆ ಒದ್ಗುದ್ದು. ಅಲ್ಲಿ ಮಂತ್ರವು ನಡೀದಿಲ್ವಾ? ನಮ್ಮ ಲಾಯರ್ ಸಿದ್ದೇಗೌಡರು ಅವರಲ್ಲ ಕೊನ್ಗ ಅವ್ರು ಬಂದ್ರು ಕಣಮ್ಮ, ಅವ್ರು ಕರ್ಕು ಹೋದ್ರು ಬಲೈಲಿ. ಇವ್ ಯಾವ್ದ್ರಲ್ಲೂ ನಡೀದಿಲ್ಲ, ನಾವ್ ಒಂದ್ ಕೆಲಸ ಹೇಳ್ತೀನಿ ಮಾಡಿ ಅಂದ್ರು. ಸ್ವಾಮಿ ಆಗುದು ಆಗೋದು ನನ್ ಮಾಡುದು ಬೇಡ, ಅದಾಗುದು ಬೇಡ, ನನ್ನ ಬುಟ್ಬಿಡಿ ಅನ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕ ಬಂದ್ಬಿಟ್ಟಿ ಕಣಮ್ಮಿ. ಅಲ್ಲ ನಿನಗೆ ಈರುಳ್ಳಿ ತಿನ್ನು ಅಂದ್ರು, ನುಗ್ಗೆಕಾಯಿ ತಿನ್ನು ಅಂತಂದ್ರು, ಮಂತ್ರ ಹಾಕಿಸ್ಕೊಂಡು ತಾಯ್ತ ಕಟ್ಟಿಸ್ಕೊ ಅಂತಂದ್ರು, ಇಷ್ಟೆಲ್ಲ ಹೇಳ್ದವ್ರು ರಾತ್ರಿ ಹೊತ್ತು ಏನ್ ಮಾಡ್ಬೇಕು ಅಂತ ಹೇಳಲಿಲ್ವಾ ನಿನಗೆ? ಅದೇಯ, ಮತ್ತೆ ಇಲ್ಲಿ ಬಂದಿರೋ ಮೇನ್ ತೊಂದ್ರೆಯೇ ಅದು, ಎಲ್ಲರು ನಿನಗೆ ತಿನ್ನು ಅಂತ ಹೇಳ್ಕೊಟ್ರು, ಎಲ್ಲನೂ ಚೆನ್ನಾಗಿ ಇಲಾಖಿಯಾಸ ತಿನ್ನಂಗೆ ತಿಂದುಬಿಟ್ಟು ಉತ್ರ ಕಡೆ ಮಕ ಹಾಕಿ ಮಲಿಕೊಂಡ್ಬಿಟ್ರೆ ಮಕ್ಳೆಲ್ಲಿಂದ ಉದ್ರ ಹೋತ? ಗೊತ್ತಾಯ್ತು ಬಿಡ. ಏನು ಇವತ್ತು ಒಂದ್ ಕೆಲಸ ಮಾಡು. ಏನು? ದಕ್ಷಿಣ ತಿರಿಕ ಮನೆ ಕಡಂಬಿಡು. ಆದ್ರೂ ಆಗ್ಬೋದು, ಎರಡ್ ಗಂಡು ಪಕ್ಕ. ನಿನ್ನಂತ ಗಂಡನ ಮದ್ವೆ ಆಯ್ತು ಅಂತಂದ್ರೆ ದಕ್ಷಿಣಕ್ಕಲ್ಲ ಯಾವ ದಿಕ್ಕಿಗೆ ತಿರಿಕೊಂಡ್ರು ಏನು ನಡಿಯಕ್ಕಿಲ್ಲ. ಅಯ್ಯೋ ನಡಿ, ನಿನ್ನ ಕಟ್ಕೊಂಡು ನಾನ್ ಸಾಯ್ತಾ ಇದೀನಲ್ಲ, ಆ ಭಗವಂತ ಅದ್ ಯಾವತ್ತೂ ನಿನ್ ಬುದ್ಧಿ ಕೊಡ್ತಾನೋ, ಅದ್ ಯಾವತ್ತೂ ನನ್ ಹೊಟ್ಟೆಲಿ ಮಗ ಹುಟ್ಟಿಸ್ತಾನೋ ಭಗವಂತನ್ಗೆ ಗೊತ್ತು. ಒಂದ್ ಕೆಲಸ ಮಾಡಮ್ಮ, ಈಗ ಏನು ನಮ್ಗೆ ಯಾಕೋ ಈ ಊರು ಸರ್ಬತ ಇಲ್ಲ ಅನ್ಸುತ್ತೆ. ಆ ನಾಕ್ ಎತ್ಕೊಂಡ್ ಕೂತವ್ರೆ ಸರ್ಬತ ಇಲ್ವಂತೆ. ಯಾಕೋ ಇಲ್ಲಿ ಇಬ್ರ ಮೇಲೆ ಅನುಮಾನ, ಅವ್ರೇನೋ ನಮ್ಗೆ ಮಾಡ್ಸವ್ರೆ ಅಂತ. ಯಾರಿಬ್ರು? ಅವ್ರು ಹೇಳುದು ಬೇಡ. ಅದ್ ಯಾರು ಹೇಳು? ಕೇಳೇ ಬಿಡ್ತೀನಿ ನಾನು ಹೋಗಿ, ಇಲ್ಲೇ ಏನು ನಡೀತಾ ಇಲ್ಲ ಅಲ್ಲಿ ಕೇಳೋನಂತೆ. ಅವ್ರ ಹೆಸರು ಇಲ್ಲಿ ಹೇಳೋದು ಬೇಡ, ನಮ್ ಈ ಊರ್ನ ಖಾಲಿ ಮಾಡ್ಬಿಡುಮ. ಖಾಲಿ ಮಾಡ್ಬಿಟ್ಟು ಎಲ್ಲಾರ ಒಳ್ಳೆ ಪ್ಯಾಟ್ ಹೋಗಿ ಸೇರ್ಬಿಡುಮ. ಅಲ್ಲಿ ಒಳ್ಳೆ ಬಸ್ಸು ಕಾರು ಕಾವಗೆ ತಾರ್ ಹೊಡ್ ಕಾವ್ ಆದ್ರೂ ಆಗ್ಬೋದು. ಎಡಗ್ನಳ್ಳಿ ಕಾವ್ಗೆ ಇಲ್ಲಿ ಏನು ಆಯ್ತಾ ಇಲ್ಲ, ನಿನಗೆ ಪ್ಯಾಟೆ ಕಾವುಗಾದದೆ. ಒಂದಾಟ ಸೋ ರಾಮ, ಹೋಗ್ಲಿ ಬಿಡು, ಅದು ಒಂದು ಹಾಗೆ ಹೋಗ್ಲಿ, ಪ್ಯಾಟೆಗೆ ಹೋಗ್.
ಪ್ಯಾಟೆಗೆ ಹೋಗೋಣ ಅಂತ ಹೇಳ್ತಾ ಇದೆಯಲ್ಲ, ಹಳ್ಳಿ ಹೆಂಗೋ ಜೀವನ ಮಾಡ್ಕೊಂಡ್ಬಿಡ್ಬೋದು, ಪ್ಯಾಟೆಗೆ ಹೋಗಿ ಹೆಂಗ್ ಜೀವನ ಮಾಡೋದು ಅಂತ ದಡ್ಡ ಬಡತ್ತದ. ನಾನು ಇಲ್ವಾಮಿ, ನಮ್ ಯಾರ್ಗಾರ ಅರ್ಜಿ ಹಾಕ್ಬೇಕೆ? ಇಲ್ಲ. ಓಲಿ ಲಂಚ ಕೊಡ್ಬೇಕ? ಇಲ್ಲ. ಅಂತ ನಿನ್ಗೆ ಯಾಕೆ ತಲೆಕಡಿಸ್ಕಂದ್ಯಾ? ಏನ್ ಮಾಡೋದು? ಒಳ್ಳೆ ಸರ್ಕಲ್ ನೋಡ್ಬಿಟ್ಟು ಎರಡ್ ಚೀಲವ ಹಾಸ್ಬಿಟ್ಟು ಕುಂತ್ಕಂದ್ರೆ ನಾನು ಚುಚ್ಚೇಟ್ಗೆ ನಿನ್ ಉಚ್ಚಾ ತರ್ಬೇಕನಮಿ. ಏನ್ ಚುಚ್ಚಿದ ತಕ್ಷಣ ಉಚ್ಕೋಬೇಕು? ದಡ್ಡ ಬಡ ತುದ್ದೆ, ನಾನು ಚಪ್ಪಲಿಯ ಚುಚ್ಕ ಹೊಲ್ಕ ಕೂತ್ಕಂದನ. ಯಾರ ಸೂ ಹಾಕ ಬರ್ತಾರಲ್ಲ ಅವ್ರಿಗೆ ಪಾಲೆ ಸುಜ್ಜು ಅಷ್ಟೇ ಒಳ್ಳೆ ಜೀವನ ಕನಮಿ. ಹಂಗೇಳು, ನೀನು ಚುಚ್ಚುತ್ತೀನಿ ಉಜ್ಕೋ ಅಂತೆಲ್ಲ ಅನ್ಬಾರ್ದು. ಯಾಕಂಗಲ್ಲ ನೀ ಅರ್ಥ ಮಾಡ್ಕೊಂಡಿ ಅಂದ್ರೆ ನಾನ್ ಬೇರೆ ತರ ಅರ್ಥ ಮಾಡ್ಕೊಂಡೆ. ನೀನ್ ಮಾಡ್ಕಂದಿಯ ಮಾಡ್ಕಂದ್ರಲ್ಲ ಅವ ಸುಮ್ನಿದ್ದ ಬಾಬು ಸಸ್ನಿರ್ಬೇಕು. ಸರಿ ಬಿಡು, ಆಯ್ತು. ಆ ಭಗವಂತ ಅಲ್ಲಿಗೆ ಹೋದ್ಮೇಲಾದ್ರೂ ಕಣ್ಬಿಟ್ಟು ನನ್ ತೊಟ್ಲು ತೂಗಂಗ್ ಆಗ್ಬಿಟ್ರೆ ಅಷ್ಟೇ ಸಾಕು, ಭಗವಂತಂಗೆ ಈ ಹಿಡ್ಗಾಯ್ ಹೊಡಿತೀನಿ. ಅಷ್ಟ್ ಮಾಡಮ್ಮ, ಈಗ ಹೋಗ್ ಹೋಗಕ್ಕೆ ತಾನೆ? ಸರಿ, ನೀನ್ ಹೇಳದ್ಮೇಲೆ ಸರಿನೇ ಇರ್ತದೆ ಬಿಡು, ಹಂಗೆ ಮಾಡೋಣ ನಡಿ. ಹೋಗುದು ಹೋಯ್ತಾಮಿ ಕನಮ್ಮ, ಒಂಚೂರ ಹಿತ್ಲು ಕಡೆ ಹೋಗಿದ್ ಬಂದ್ಬಿಡುಮ. ಹಿತ್ಲುಗ್ ಹೋದ್ರು ಅಷ್ಟೇ, ನಡು ಮನೇಲಿ ನಿಂತ್ಕೊಂಡ್ರು ಅಷ್ಟೇ, ಮುಂದ್ಗಡೆ ಮನೇಲಿ ನಿಂತ್ಕೊಂಡ್ರು ಅಷ್ಟೇ, ನಿಂದ ಏನು ನಡೆಯಲ್ಲ ಅಂದ್ಮೇಲೆ ಎಲ್ಲಿ ನಿಂತ್ಕೊಂಡ್ರಿ? ಏನು ಲಾಸ್ಟ್ ಪ್ರಯತ್ನ ಕಣಮ್ಮಿ, ಲಾಸ್ಟ್ ಪ್ರಯತ್ನ ಮಾಡ್ಬಿಡುಮ ಹಿತ್ಲು ಕಡೆ ನೋಡುಮ. ಹಿತ್ಲು ಕಡೆ ಸರಿಯಾ? ನಿಜ ಹೇಳು, ಹಿತ್ಲು ಕಡೆ ಕರೀತಾ ಇದೀಯ ಅಂತಂದ್ರೆ ನಿನ್ಗೆ ಹಿತ್ಲು ಕಡೆ ಹೋಗಿ ಅನುಭವ ಇರಬೇಕು ಅನ್ಸುತ್ತೆ. ನನಗ್ ಗೊತ್ತು, ಎಲ್ಲ ಆ ಕಡೆ ಹೋಗಿ ಖಾಲಿ ಮಾಡ್ಕೊಂಡ್ ಲಾಸ್ಟ್ ಅಲ್ಲಿ ಇಲ್ಲಿಗೆ ಬಂದಿದೀಯ ನೀನು. ಬಂದಿರು ಬರಗಾಲ, ಎಲ್ಲೂ ಖಾಲಿ ಅನಿಲ್ಲ, ಇದ್ದಷ್ಟು ಸುಮ್ಗಿರು. ಮತ್ತೆ ಹಿತ್ಲು ಕರಿತಾ ಇದೀಯ ಹೊಸದಾಗಿ? ಏನು ಹೋಯ್ತಾಮ್, ಏನು ಕೂಸಿಗೆ ಊರ್ ಬಿಟ್ಟು ಹೋಯ್ತಾ? ಅದಕ್ಕೆ ನಡು ಮನೇಲೆ ಮಾಡು, ಅದಕ್ಕೆ ಹಿತ್ಲುಗೆ ಹೋಗ್ಬೇಕಾ? ಕಾಲಿನ ಮಾಡಿ ಅಭ್ಯಾಸ ಬಾ. ಅದನ್ನ ಹೇಳಿದ್ದು ನನ್ ಗೊತ್ತು, ನೀನ್ ಎಲ್ಲೆಲ್ಲೋ ಬೇಲಿ ಆರ್ಬಿಟ್ಟೆ ಬಂದಿದ್ಯಾ, ಅದಕ್ಕೆ ಇಲ್ಲಿ ಮಕ್ಳು ಆಯ್ತಾ ಇಲ್ಲ. ಸಮಾಧಾನವ, ನೀ ಬೇಲಿ ಆರಿರೋದು ಅವ್ರಿಗೇನ್ ಗೊತ್ತಾಯ್ತದೆ? ಗೊತ್ತು ಅವ್ರಿಗೂ. ಯಾರು ನುಗ್ಗೆಕಾಯಿ ತರ ಇಬೇ ಪಾಟಿ ಒಡಿಕೊಂಡು ನಿಂತಿದ್ದಾಗ್ಲೆ ಅನ್ಕಂಡೆ ಯಾವ್ದೋ ಬೇರೆ ಗದ್ದೆಗ್ ನೀರ್ ಬಿಡ್ತಾ ಇದೀಯ ನೀನು ಅಂತ. ನನಗದ್ಗೆ ನೀರ್ ಇಟ್ಟಿದ್ದೆಲ್ಲ, ಬೇರೆ ಗದ್ದೆ ಎಲ್ಲಿಯೋ ಬಿಟ್ಟಿಯ? ನಮ್ ಗದ್ಗೆ ಬುಡುಮ ಬರ್ತಾರು ಬ್ಯಾಸ್ಗೆ, ಒಪ್ಕೊಂಡಲ್ಲ ನಮ್ ಗದ್ಗೆ ನಮ್ ಗದ್ಗೆ ಬುಡುಮ ಸುಮ್ಗಿರು, ಬೇರೆ ಗದ್ದೆ ಎಲ್ಲೂ ಬೇಡ. ಬಾ ಮತ್ತೆ ಈಗ ಲೇಟ್ ಆಯ್ತು, ನಾ ಬರಕಿಲ್ಲ ಹೋಗು. ಮೇ ನಿನ್ ಗದ್ಗೆ ನೀರ್ ಬಿಡ್ತೀನಿ ಅಂದ್ಮೇಲೆ ಇನ್ನೇನಮ್ಮಿ ಬಿಡ್ತೀಯ ಬಿಡ್ತೀಯ? ನೋಡಿದ್ರೆ ಅಲ್ಲಿ ಬತ್ತದೋ ಇಲ್ವೋ ನೀರು ಅನ್ನೋದೇ ಡೌಟು ನಂಗೆ. ನೋಡುಮ್ಮ ಬಾ.